ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಸಮಾಜದಲ್ಲಿ ಅಧಿಕಾರ ಶ್ರೀಮಂತಿಕೆಗೆ ಪೂಜ್ಯ ಸ್ಥಾನ ಸಿಕ್ಕಿದೆ, ಭ್ರಷ್ಟಾಚಾರ ವಿಜೃಂಭಿಸುತ್ತಿದೆ, ಭ್ರಷ್ಟಮುಕ್ತ ಸಮಾಜಕ್ಕೆ ವಿದ್ಯಾರ್ಥಿಗಳು ಮುಂದಾಗಿ, ತುಮಕೂರಿನಲ್ಲಿ ಮಾಜಿ ಲೋಕಾಯುಕ್ತ ಸಂತೋಷ ಹೆಗಡೆ ಕರೆ. ಮಧುಗಿರಿಯಲ್ಲಿ 28,000 ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ವಿತರಣೆ, ಸರ್ಕಾರಿ ಶಾಲೆಗೆ ಸರ್ಕಾರ ಹೆಚ್ಚಿನ ಸೌಕರ್ಯ, ವಿದ್ಯಾರ್ಥಿಗಳು ಪ್ರಗತಿ ಸಾಧಿಸಿ, ಶಾಸಕ ಕೆಎನ್ ರಾಜಣ್ಣ ಸಲಹೆ. ವಿದ್ಯುತ್ ಹರಿದು ಲೈನ್ ಮ್ಯಾನ್ ಸಾವು, ಶಿರಾ ತಾಲೂಕು ಬಡಮಾರನಹಳ್ಳಿಯಲ್ಲಿ ದುರ್ಘಟನೆ. ವಾರ್ತೆಗಳ ವಿವರ. ವಿದ್ಯಾರ್ಥಿಗಳು ಭ್ರಷ್ಟಾಚಾರ ವಿರೋಧಿಸಿ ಸಮಾಜ ಬದಲಾವಣೆಗೆ ಮುಂದಾಗಬೇಕು ಎಂದು ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ತಿಳಿಸಿದ್ದಾರೆ. ಸಮಾಜದಲ್ಲಿ ಅಧಿಕಾರ ಶ್ರೀಮಂತಿಕೆಗೆ ಪೂಜ್ಯ ಸ್ಥಾನ ಸಿಕ್ಕಿವೆ, ಭ್ರಷ್ಟಾಚಾರ ವಿಜೃಂಭಿಸುತ್ತಿದೆ, ಉಳ್ಳವರು ಇಲ್ಲದವರ ಮಧ್ಯೆ ಕಾಂತಿಕ ಸೃಷ್ಟಿಸುತ್ತಲೇ ಇದೆ ಎಂದು ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗಡೆ ಬೇಸರ ವ್ಯಕ್ತಪಡಿಸಿದರು. ತುಮಕೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇನ್ಫೋಸಿಸ್ ಸಂಸ್ಥೆ ಸಹಯೋಗದಲ್ಲಿ ನಿರ್ಮಾಣವಾಗಿದ್ದ ಶುದ್ದ ಕುಡಿಯುವ ನೀರಿನ ಘಟಕ ಉದ್ಘಾಟಿಸಿ ಮಾತನಾಡಿದರು. ಮನುಷ್ಯನಿಗೆ ತೃಪ್ತಿ ಇರಬೇಕು, ತೃಪ್ತಿ ಇಲ್ಲದಾಗ ದುರಾಸೆಯ ರೋಗ ಬರುತ್ತದೆ, ಇದರ ಪರಿಣಾಮ ಭ್ರಷ್ಟಾಚಾರ ಹಗರಣಗಳಲ್ಲಿ ಭಾಗಿಯಾಗುತ್ತಾನೆ. ಇದೆಲ್ಲಕ್ಕೂ ಸಾಕ್ಷಿಯಾಗಿ ಜೀಪ್ ಹಗರಣ, ದಾಲ್ಮಿಯಾ, ಕಾಮನ್ ವೆಲ್ಫೇರ್ ಕೋಲ್ಗೇಟ್, 2G ಹಗರಣಗಳು ನಮ್ಮ ಮುಂದಿದೆ ಎಂದರು. ಎಲ್ಲಾ ಕ್ಷೇತ್ರದಲ್ಲೂ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. ಜನರ ಸೇವೆ ಮಾಡಬೇಕಾದ ಅಧಿಕಾರಿ ಜನರನ್ನು ಸುರಿದು ತಿನ್ನುತ್ತಾನೆ. ಸಮಾಜ ಉದ್ದಾರ ಮಾಡುವುದಾಗಿ ಅಧಿಕಾರಕ್ಕೆ ಬರುವ ಜನನಾಯಕರು ಸರ್ಕಾರದ ಹಣ ತಿಂದು ತೇಗುತ್ತಾರೆ. ಇದು ಇಂದಿನ ನಮ್ಮ ವ್ಯವಸ್ಥೆ ಎಂದು ವಿಷಾದ ವ್ಯಕ್ತಪಡಿಸಿದರು. ನಾನು ಲೋಕಾಯುಕ್ತನಾಗಿದ್ದಾಗ ಗಣಿ ಹಗರಣದ ತನಿಖೆ ನಡೆಸಿದ್ದೇನೆ. ಇಂಚಿಂಚು ಮಾಹಿತಿ ಕಲೆ ಹಾಕಿ 3 ಮುಖ್ಯಮಂತ್ರಿಗಳು, 8 ಮಂತ್ರಿಗಳು, 700ಕ್ಕೂ ಅಧಿಕ ಅಧಿಕಾರಿಗಳ ವಿರುದ್ದ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದೇನೆ. ಹೀಗೆ ವರದಿ ಕೊಟ್ಟು 7 ವರ್ಷಗಳಾಗಿದೆ, ಆದರೆ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದು ನಮ್ಮ ಸರ್ಕಾರಗಳ ಆಡಳಿತ ಎಂದು ಬೇಸರ ವ್ಯಕ್ತಪಡಿಸಿದರು. ಇಂದು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾಂಗ ವಿಶ್ವಾಸ ಉಳಿಸಿಕೊಂಡಿಲ್ಲ. ಭ್ರಷ್ಟರನ್ನು ಪೋಷಿಸುವ, ದುಷ್ಟರನ್ನ ರಕ್ಷಿಸುವ ಕಾರ್ಯವಾಗುತ್ತಿದೆ. ಭ್ರಷ್ಟಾಚಾರವನ್ನ ಬಹಿಷ್ಕರಿಸದಿದ್ದರೆ ಅಪಾಯ ಗ್ಯಾರಂಟಿ ಎಂದು ಎಚ್ಚರಿಸಿದರು. ಸಮಾಜವನ್ನ ಬದಲಾಯಿಸಿ ಉತ್ತಮ ಸಮಾಜ ಕಟ್ಟುವ ಕಾರ್ಯ ಆಗಬೇಕು. ಈ ಕಾರ್ಯವನ್ನು ವಿದ್ಯಾರ್ಥಿಗಳು ಮಾಡಬೇಕು, ಇಲ್ಲವಾದಲ್ಲಿ ಭವಿಷ್ಯದಲ್ಲಿ ಸಾಕಷ್ಟು ತೊಂದರೆ ಎದುರಿಸಬೇಕಾದಿತ್ತು ಎಂದು ತಿಳಿಸಿದರು. ಶಿವಮೊಗ್ಗದಲ್ಲಿ ಮೆಗಲಿನ್ ಹಾಸ್ಪಿಟಲ್ ಅಲ್ಲಿ ಒಬ್ಬಾಕೆ ಮಹಿಳೆ ತನ್ನ ಗಂಡನನ್ನು, ವಯಸ್ಸಾದ ಗಂಡನ ನೆಲದ ಮೇಲೆ ಹೇಳ್ಕೊಂಡು ಹೋಗ್ತಾ ಇರ್ಲಿ, ICU ಸ್ಟ್ರೆಚರ್ ಇರಲಿಲ್ಲ ಅಂತ. ಮರುದಿವಸ ನೀವು ನೋಡಿದ್ರೆ ಪೇಪರ್ ಅಲ್ಲಿ, TVಯಲ್ಲಿ ಕೂಡ, ಕಿಮ್ಸ್ ಹಾಸ್ಪಿಟಲ್ ಹುಬ್ಳಿಯಲ್ಲಿ ಹುಟ್ಟುವಾಗಲೇ ಸತ್ತ ಮಗನನ್ನು ದಫನ ಮಾಡಬೇಕಾದ್ರೆ 500 ರೂಪಾಯಿ ಆಸ್ಪತ್ರೆಯವರು ಕೇಳ್ತಾ ಇದ್ದಾರೆ. ಎಂತ ಸಮಾಜದಲ್ಲಿ ಇದ್ದೇವೆ ನಾವು? ಈ ಸಮಾಜವನ್ನು ನೀವು ಬದಲಾಯಿಸದೆ ಹೋದ್ರೆ ಮತ್ತೆ ತೊಂದರೆ ನನಗಲ್ಲ ನಿಮಗೆ. ಬದಲಾಯಿಸಿ ಸಮಾಜವನ್ನ, ಪ್ರಾಮಾಣಿಕರನ್ನ ಸೃಷ್ಟಿ ಮಾಡಿ. ಪೋಷಕರಲ್ಲಿ ಒಂದು ವಿನಂತಿ, ಹಿಂದೆ ನಾನ್ ಚಿಕ್ಕವನಾಗಿದ್ದಾಗ ನಮ್ಮ ಪೋಷಕರು ಹೇಳ್ತಾ ಇದ್ರು, ಇದು ಮಾಡು ಇದು ಮಾಡಬೇಡ ಅಂತ. ತಪ್ಪು ಮಾಡಿದ್ರೆ 8 ತಿಂದದ್ದು ನೆನಪಿದೆ. ಹೌದು, ಇವತ್ತು ಕಾನೂನಿನಲ್ಲಿ ಪೋಷಕರಿಗೂ 8 ಕೊಡುವ ಅಧಿಕಾರ ಇಲ್ಲ. ನಾನು ಶಾಲೆಗೆ ಹೋದಾಗ ನನ್ನ ಪೋಷಕರು ಹೇಳಿದ ಮಾತನ್ನು ಒತ್ತಿ ಒಂದು ಮಾರಲ್ ಸೈನ್ಸ್ ಅನ್ನೋ ಪಠ್ಯ ಇತ್ತು, ನೀತಿ ಪಾಠ. ಆ ಹಿನ್ನೆಲೆಯಲ್ಲಿ ಬೆಳೆದುಕೊಂಡು ಬಂದಂತಹ ವ್ಯಕ್ತಿಗಳು ನಾವು. ಎಲ್ಲಿದೆ ಇವತ್ತು ಪೋಷಕರ ವಿಚಾರ? ಗಂಡ ಹೆಂಡತಿ ಇಬ್ರು ಕೆಲಸ ಮಾಡುವರು, ಸಾಯಂಕಾಲ ಮನೆಗೆ ಬರುವಾಗ ಅವರದೇ ಪ್ರಾಬ್ಲಮ್ಗಳು ಬರ್ತೇವೆ. ಪೋಷಕರು ಎಲ್ಲಿಂದ ಕಲಿತಾರೆ ಈ ಮೌಲ್ಯಗಳನ್ನು? TVಯಿಂದ ಆಯ್ತು, ಪೋಷಕರಿಂದ ಆಗ್ಲಿಲ್ಲ. ಶಾಲೆಗೆ ಹೋದ್ರೆ ಶಾಲೆಯಲ್ಲಿ ಮಾರಲ್ ಸೈನ್ಸ್ ಇದೆ. ಸರ್ಜಾಪುರ ರೋಡ್ ಅಲ್ಲಿ ಇರುವಂತಹ ಒಂದು ಅಂತಾರಾಷ್ಟ್ರೀಯ ಶಾಲೆಗೆ ಹೋಗಿದ್ದೆ ನಾನು. ವಿರಾಮದಲ್ಲಿ ಪ್ರಾಂಶುಪಾಲರನ್ನು ಕೇಳಿದೆ, ನಿಮ್ಮ ಕಾಲೇಜಲ್ಲಿ ಯಾವುದೇ ಆದ್ರೂ ಮಾರಲ್ ಸೈನ್ಸ್ ಮೌಲ್ಯದ ವಿಚಾರದಲ್ಲಿ ಪಠ್ಯ ಇದೆಯೇ? ಸರ್, ಎಲ್ಲಾ ಸಬ್ಜೆಕ್ಟ್ಗಳು ಮೌಲ್ಯದ ವಿಚಾರವೇ. ಎಷ್ಟೊಂದು ಮಾಹಿತಿ ಕೊಡ್ತೇವೆ, ಎಷ್ಟು ಬೇಗನೆ ಬುದ್ಧಿವಂತನಾಗಬೇಕು, ಎಷ್ಟು ಬೇಗನೆ ಶ್ರೀಮಂತನ ಆಗಬೇಕು ಅಂದ್ರೆ ಮೌಲ್ಯದ ಅರ್ಥ ಇವತ್ತು ರೂಪಾಯಿ ಆಣೆ. ಪಾವಗಡದ ರಾಮಕೃಷ್ಣ ಸೇವಾಶ್ರಮದ ಸ್ವಾಮಿ ಜಪಾನಂದಜಿ ಮಾತನಾಡಿ, 100 ವರ್ಷ ಪೂರೈಸಿದ ಗಣ್ಯಾತಿಗಣ್ಯರು ಓದಿದ ಶಾಲೆಯಲ್ಲಿ ನೀರಿನ ವ್ಯವಸ್ಥೆ ಇಲ್ಲದಿದ್ದುದು ದುರಾದೃಷ್ಟಕರ ಸಂಗತಿ. ಈಗ ಶುದ್ದ ನೀರಿನ ಘಟಕ ಸ್ಥಾಪಿಸಿರುವ ಇನ್ಫೋಸಿಸ್ನ ಸುಧಾಮೂರ್ತಿ ಅವರ ಕಾರ್ಯ ಶ್ಲಾಘನೀಯ ಎಂದರು. ದೇಶದ ಭವಿಷ್ಯ ಶಾಲಾ ಕಾಲೇಜುಗಳಲ್ಲಿ ಅಡಗಿದೆ.
ಆರೋಗ್ಯ ಅಕ್ಷರ ಕಡೆಗಣಿಸಿದರೆ ದೇಶದ ಆರೋಗ್ಯ ಕೆಡುತ್ತದೆ. ಇದನ್ನು ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ದೇಶದಲ್ಲಿ ತಾರತಮ್ಯ, ಮೇಲು ಕೀಳು ಎಂಬ ಭಾವನೆಯನ್ನು ಸರ್ಕಾರಗಳೇ ಮೂಡಿಸುತ್ತಿವೆ. ರೈತರನ್ನ ಕಾಪಾಡದ ಹೊರತು ದೇಶದ ಉದ್ದಾರ ಸಾಧ್ಯವಿಲ್ಲ. ಮಂಗಳ ಗ್ರಹಕ್ಕೆ ರಾಕೆಟ್ ಕಳಿಸುತ್ತೇವೆ, ಆದರೆ ಬಡವರ ರೈತರ ಮನದಂಗಳಕ್ಕೆ ಬಂದು ಹಸಿವು ನೀಗಿಸುವ ಕಾರ್ಯ ಆಗುತ್ತಿಲ್ಲ ಎಂದು ಹೇಳಿದರು. ಕೈಲಾಸ ಓದಿದ ಸಂಸ್ಥೆ, ಶ್ರೀ ಶ್ರೀ ಸ್ವಾಮಿಗಳು ಓದಿದ ಸಂಸ್ಥೆನಲ್ಲಿ ಎಲ್ಲ ರೀತಿಯ ಸಹಕಾರ ದೊರೀತಾ ಇದೆ. ಮಾನ್ಯ ಶಾಸಕರು ಮತ್ತು ಸರ್ಕಾರ ಎಲ್ಲ ನೀಡ್ತಾ ಇದೆ. ಆದರೂ ಜ್ವಲಂತ ಸಮಸ್ಯೆಗೆ, ಅಥವಾ ಇಂಗ್ಲಿಷ್ನಲ್ಲಿ ಏನು ಹೇಳ್ತಾರೆ, ಬೇಸಿಕ್ ನೀಡ್ಸ್ ಅಂತ ಏನು ಹೇಳ್ತಾರೆ, ಅದಕ್ಕೆ ಯಾಕೆ ಇನ್ನು ಈ 100 ವರ್ಷ ಬೇಕಾಗಿತ್ತ ಇಂಥ ಯೋಚನೆ ಮಾಡಲಿಕ್ಕೆ ಅಂತ ಒಂದೊಂದ್ಸಲ ಅನಿಸುತ್ತೆ. ನಂಗೆ ಶ್ರೀ ಸಂತೋಷ್ ಹೆಗ್ಡೆಜಿಯವರು ಹೇಳಿದ್ರು, ಹೆಂಗ್ ಹೊಳಿತು ಇದು ನಿಮಗೆ? ನಾನು ಹೇಳಿದೆ, ಅವತ್ತು ಹೋಗಿದ್ದೆ ಕಾಲೇಜ್ಗೆ, ಪ್ರಿನ್ಸಿಪಾಲ್ ಅವ್ರ ಹತ್ರ ಮಾತಾಡ್ತಿದ್ದೆ ಹೀಗೆ ಅಂತ. ಶಾಸಕ ಡಾ ರಫೀಕ್ ಅಹಮದ್, ಮಾಜಿ ಶಾಸಕ ಶಫಿ ಅಹಮದ್ ರೆಡ್ಡಿ, ಚನ್ನಹಿಲ್ಲಪ್ಪ, ನಿರಂಜನ್, ವೈಎಂ ರೆಡ್ಡಿ, ಜಯರಾಮಯ್ಯ, ಬಸವಲಿಂಗಪ್ಪ ಇತರ ಉಪಸ್ಥಿತರಿದ್ದರು. ಸರ್ಕಾರಿ ಶಾಲೆಗೆ ಸರ್ಕಾರ ಹೆಚ್ಚಿನ ಸವಲತ್ತು ನೀಡುತ್ತಿದೆ. ಪೋಷಕರು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಎಂದು ಶಾಸಕ ಕೆಎನ್ ರಾಜಣ್ಣ ವಿನಂತಿಸಿದರು. ಶಾಸಕರು ಮಧುಗಿರಿಯಲ್ಲಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಿಸಿದರು. ಮಧುಗಿರಿಯ ಕೋಟೆ ಸರ್ಕಾರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಪುರಸಭೆ ಮತ್ತು ಗ್ರಾಮ ಪಂಚಾಯಿತಿಗಳ ಅನುದಾನದಲ್ಲಿ ತಾಲೂಕಿನ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ 28,000 ವಿದ್ಯಾರ್ಥಿಗಳಿಗೆ 2,00,000 ನೋಟ್ಬುಕ್ಗಳನ್ನು ವಿತರಿಸಲಾಯಿತು. ಶಾಸಕ ಕೆಎನ್ ರಾಜಣ್ಣ ಅವರು ನೋಟ್ಬುಕ್ಗಳನ್ನು ವಿತರಿಸಿ, ನೋಟ್ ಪುಸ್ತಕವಿಲ್ಲವೆಂಬ ಕಾರಣಕ್ಕೆ ಬಾಲಕನೊಬ್ಬ ಶಾಲೆಗೆ ಹೋಗದೆ ಐಸ್ ಕ್ಯಾಂಡಿ ಮಾರುತ್ತಿದ್ದುದನ್ನು ಗಮನಿಸಿ ಆತನಿಂದ ಪ್ರೇರೇಪಿತಗೊಂಡ ಎಲ್ಲ ಮಕ್ಕಳಿಗೂ ನೋಟ್ಬುಕ್ ಸಿಗುವಂತೆ ಮಾಡಿದ್ದಾಗಿ ತಿಳಿಸಿದರು. ಕೇವಲ ನೋಟ್ಬುಕ್ ಇಲ್ಲವೆಂಬ ಕಾರಣಕ್ಕಾಗಿ ಶಾಲೆ ಬಿಟ್ಟಿದ್ದು ತಮಗೆ ತೀವ್ರ ನೋವಾಯಿತೆಂದು ಹೇಳಿದ ರಾಜಣ್ಣ ಅವರು, ಮಕ್ಕಳಿಗೆ ವಿದ್ಯೆ ಕಲಿಯಲು ಉತ್ತಮ ವಾತಾವರಣ ಹಾಗೂ ಸೌಲಭ್ಯ ಕಲ್ಪಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ಹೇಳಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವು ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯಪುಸ್ತಕ, ಸಮವಸ್ತ್ರ, ಸೈಕಲ್, ಬಿಸಿಯೂಟ ವ್ಯವಸ್ಥೆ ಸೇರಿದಂತೆ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸುತ್ತಿದೆ ಎಂದರು. ಸರ್ಕಾರಗಳು ಇವತ್ತು ವಿದ್ಯಾಭ್ಯಾಸಕ್ಕೆ ಬೇಕಿರತಕ್ಕಂತಹ ಎಲ್ಲ ಸೌಲಭ್ಯಗಳನ್ನು ಕೂಡ ಒದಗಿಸ್ತಾ ಇದೆ. ಮತ್ತು ವಿದ್ಯಾಭ್ಯಾಸದ ಮಟ್ಟ ಗುಣಮಟ್ಟವು ಕೂಡ ಉತ್ತಮವಾದಂತಹ ಗುಣಮಟ್ಟದ ವಿದ್ಯೆಯನ್ನು ದಾನ ಮಾಡತಕ್ಕಂತಹದಕ್ಕೆ ಇವತ್ತು ಸರ್ಕಾರ ಕೂಡ ಪ್ರಯತ್ನ ಮಾಡಿದೆ. ಮತ್ತು ಎಲ್ಲಿ ಯಾರ ಮಕ್ಕಳು ಕೂಡ ಯೂನಿಫಾರ್ಮ್ ಇರ್ಬೋದು, ಪುಸ್ತಕ ಇರ್ಬೋದು, ಫೀಸ್ ಅಂತೂ ಇಲ್ಲವೇ ಇಲ್ಲ. ನೀವು ಸ್ಕಾಲರ್ಶಿಪ್, ಮಧ್ಯಾಹ್ನದ ಊಟ ಮತ್ತೆ ಹಾಲು 5 ದಿವಸ ಇಷ್ಟೆಲ್ಲ ಕೊಡ್ತಾರೆ. ಮೊದಲು ಯಾರಿಗೂ ಇವೆಲ್ಲ ಏನು ಇಲ್ಲೇ ಇಲ್ಲ. ಇವೆಲ್ಲ ಮಕ್ಕಳ ಆರಾಣಿ, ನಾವೆಲ್ಲ ಆರಾಣಿ ಫೀಸ್ ಕಟ್ಟಿದ್ದು ಪ್ರೈಮರಿ ಸ್ಕೂಲಲ್ಲಿ ಆರಾಣಿ ಫೀಸ್ ಕಟ್ಟಿದ್ದರು. ಫೀಸ್ ಕಟ್ಟಿಲ್ಲ ಅಂದ್ರೆ ಮೋಡಿಸಿ ಬಿಡೋ ಸ್ಕೂಲಿಂದ ಆಚೆಗೆ ಬರಬಹ ನಡಿ ಆಚೆಗೆ ಅಂತ ಕಳಿಸೋ ಎಲ್ಲರೂ ನೋಡಿದೆ ಅದು. ಆದ್ರೆ ಇವತ್ತು ಆ ಪರಿಸ್ಥಿತಿ, ಆದ್ರಿಂದ ಮಕ್ಕಳು ಹೆಚ್ಚು ವಿದ್ಯಾವಂತ ಆಗ್ತಕ್ಕಂಥದ್ದು ಅತಿ ಅವಶ್ಯ. ದೇಶದ ಉಪವಿಭಾಗಾಧಿಕಾರಿ ವೆಂಕಟೇಶಯ್ಯ, ತಹಸೀಲ್ದಾರ್ ಶ್ರೀನಿವಾಸ್, ಪುರಸಭೆ ಅಧ್ಯಕ್ಷೆ ರಾಧಾನಾರಾಯಣ್, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಇಂದಿರಾ ದೇನಾನಾಯಕ್, ಜಿಲ್ಲಾ ಪಂಚಾಯತ್ ಸದಸ್ಯ ಜಿಜೆ ರಾಜಣ್ಣ, ಡಿಡಿಪಿಐ ರಾಜೇಂದ್ರ, ಬಿಇಒ ರಾಜಣ್ಣ, ಪುರಸಭಾ ಸದಸ್ಯರು, ತಾಲೂಕು ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಸರ್ಕಾರಿ ಶಾಲೆಗೆ ವಿದ್ಯಾರ್ಥಿಗಳನ್ನು ಸೆಳೆಯಲು ಕುಣಿಗಲ್ನಲ್ಲಿ ಹಳೆ ವಿದ್ಯಾರ್ಥಿಗಳ ವೇದಿಕೆ ವಿಶೇಷ ಆಫರ್ ನೀಡಿದೆ. ಪೋಷಕರ ನಿರ್ಲಕ್ಷ್ಯತನದಿಂದ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ದಾಖಲಾಗದೆ ಶಾಲೆಗಳು ಮುಚ್ಚುವ ಸ್ಥಿತಿಗೆ ಬಂದಿವೆ. ಸರ್ಕಾರ ಎಷ್ಟೆಲ್ಲ ಸೌಕರ್ಯ ನೀಡಿದರೂ ಪೋಷಕರು ಸರ್ಕಾರಿ ಶಾಲೆಗಳನ್ನ ಕಡೆಗಣಿಸುತ್ತಾ ಖಾಸಗಿ ಶಾಲೆಗಳ ವ್ಯಾಮೋಹ ಬೆಳೆಸಿಕೊಳ್ಳುತ್ತಿದ್ದಾರೆ. ಇಂತಹ ಸ್ಥಿತಿಯಲ್ಲಿ ಕುಣಿಗಲ್ನ ಸುಮಾರು 85 ವರ್ಷದಷ್ಟು ಹಳೆಯದಾದ ಜಿಕೆಬಿಎಂಎಸ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಮಕ್ಕಳ ಪ್ರವೇಶ ಆಕರ್ಷಿಸಲು ಶಾಲೆಯ ಹಳೆ ವಿದ್ಯಾರ್ಥಿಗಳ ವೇದಿಕೆ ಆಫರ್ ನೀಡಿದೆ. ಈ ಶಾಲೆಗೆ ದಾಖಲಾಗುವ ಪ್ರತಿ ಮಗುವಿನ ಹೆಸರಿನಲ್ಲಿ 1,000 ರೂಪಾಯಿ ಠೇವಣಿ ಇಡುವ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಶಾಲೆ ಹಳೆ ವಿದ್ಯಾರ್ಥಿ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ದಿನೇಶ್ ಕುಮಾರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶಾಲೆಯಲ್ಲಿ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಸುಮಾರು 1,000 ರೂಪಾಯಿ ಠೇವಣಿ ಇಡುವ ಜೊತೆಗೆ ಪ್ರಗತಿ ಸಾಧಿಸುವ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲಾಗುವುದು ಎಂದರು. ಅದೇ ರೀತಿ 6ನೇ ಕ್ಲಾಸ್ ಬಂದವರಿಗೆ 2 ವರ್ಷ ಸಿಗುತ್ತೆ, 1ನೇ ಕ್ಲಾಸ್ ಬಂದವರಿಗೆ 7 ವರ್ಷ ಸಿಗುತ್ತೆ. ಆದರೆ ಇಲ್ಲಿ ಕಂಟಿನ್ಯೂ ಮಾಡಲೇಬೇಕು ಓದೋದನ್ನ. ಮಧ್ಯದಲ್ಲಿ ಅನಿವಾರ್ಯ ಕಾರಣಗಳಿಂದ ಹೋಗುವಂತ ವಿದ್ಯಾರ್ಥಿಗಳಿಗೆ ಏನು ಮಾಡೋಕ್ಕಾಗೋದಿಲ್ಲ. ಆದರೆ ಯೋಜನೆ ಈ ರೀತಿ ನಾವು ಕೈಗೂಡಿಸಿಕೊಂಡಿದ್ದೀವಿ.
ಅಕ್ಷರದಾಸೋಹ ಸಹಾಯಕ ನಿರ್ದೇಶಕ ಕೃಷ್ಣ ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ಸೌಕರ್ಯ ನೀಡಲಾಗುತ್ತಿದೆ, ಮಕ್ಕಳಿಗೆ ಈ ಶಾಲೆಗಳಿಗೆ ಸೇರಿಸಿ ಎಂದರು. ಮುಂದಿನ ವರ್ಷದಿಂದ ಜಿಕೆಬಿಎಂಎಸ್ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ಆರಂಭಿಸುವ ಪ್ರಯತ್ನ ನಡೆದಿದೆ ಎಂದರು. ಪುರಸಭೆ ಉಪಾಧ್ಯಕ್ಷ ಅರುಣ್ ಕುಮಾರ್, ಸದಸ್ಯ ಮಾಜಿ ಅಧ್ಯಕ್ಷ ಕೆಎಲ್ ಹರೀಶ್, ಸದಸ್ಯರಾದ ರಂಗಸ್ವಾಮಿ, ನಾಗೇಂದ್ರ, ಎಸ್ಡಿಎಂಸಿ ಅಧ್ಯಕ್ಷ ಗೋಪಾಲ್ ಮೊದಲಾದವರು ಭಾಗವಹಿಸಿದ್ದರು. ತುಮಕೂರಿನಲ್ಲಿ ಚರಂಡಿಗಳು ವ್ಯವಸ್ಥಿತವಾಗಿಲ್ಲ. ಮಳೆಗಾಲದಲ್ಲಿ ಚರಂಡಿಗಳ ಪರಿಸ್ಥಿತಿ ಬಯಲಾಗುತ್ತದೆ, ರಸ್ತೆ ಮನೆಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗುತ್ತದೆ. ತುಮಕೂರು ನಗರದಲ್ಲಿ ಚರಂಡಿಗಳ ಬಣ್ಣ ಬಯಲಾಗುವುದು ಮಳೆಗಾಲದಲ್ಲೇ. ಸಣ್ಣ ಪುಟ್ಟ ಮಳೆಗೂ ಈ ಚರಂಡಿಗಳು ತುಂಬಿ ಹೊರಳುತ್ತವೆ, ಮನೆಗೆ ರಸ್ತೆಗಳಿಗೆ ನುಗ್ಗಿ ಅವ್ಯವಸ್ಥೆ ಉಂಟು ಮಾಡುತ್ತವೆ. ನಗರದಲ್ಲಿ ಸುವ್ಯವಸ್ಥಿತ ಚರಂಡಿ ವ್ಯವಸ್ಥೆ ಇಲ್ಲ. ನೀರಿನ ಪ್ರಮಾಣ ಆಧರಿಸಿ ಅಂತಹ ಸಾಮರ್ಥ್ಯದ ಚರಂಡಿ ನಿರ್ಮಾಣ ಆಗದಿರುವುದು, ಜೊತೆಗೆ ಮಾರ್ಗದುದ್ದಕ್ಕೂ ಚರಂಡಿಗಳ ಒತ್ತುವರಿ ಆಗಿರುವುದು ಈ ಅವ್ಯವಸ್ಥೆಗೆ ಕಾರಣ ಎಂದು ನಗರ ಪಾಲಿಕೆ ಇಂಜಿನಿಯರ್ಗಳೇ ಒಪ್ಪಿಕೊಂಡಿದ್ದಾರೆ. ಇಂತಹ ಸಣ್ಣ ಚರಂಡಿಗಳ ನೀರನ್ನು ಸಂಗ್ರಹಿಸಿ ಸಾಗಿಸುವ ದೊಡ್ಡ ಚರಂಡಿಗಳದ್ದು ಇದೇ ಗತಿ. ನಗರ ವಿಸ್ತಾರಗೊಂಡಂತೆ ಚರಂಡಿಗಳಲ್ಲಿ ನೀರು ಹರಿಯುವ ಪ್ರಮಾಣ ಹೆಚ್ಚುತ್ತಿದೆ. ಆದರೆ ಹಿಂದೆ ನಿರ್ಮಿಸಿದ್ದ ಸಣ್ಣ ಕಾಲುವೆಯಂತಹ ಚರಂಡಿಗಳಲ್ಲಿ ಮಳೆ ನೀರು ಹೊರಗೆ ಹೊರಳುತ್ತದೆ. ಹೀಗಾಗಿ ಹಲವು ಬಡಾವಣೆಗಳಲ್ಲಿ ಮಳೆಗಾಲದಲ್ಲಿ ಮನೆಗೆ ನೀರು ನುಗ್ಗುವುದು ಸಹಜವಾಗಿದೆ. ಎಸ್ಎಸ್ಪುರಂನಿಂದ ಹರಿದು ಬರುವ ದೊಡ್ಡ ಚರಂಡಿ ಸರ್ವ ಋತು ಚರಂಡಿ. ಇಲ್ಲಿ ಬೇಸಿಗೆ ಮಳೆಗಾಲ ಎನ್ನದೆ ಚರಂಡಿ ತುಂಬಿ ಹರಿಯುತ್ತದೆ. ಆದರೆ ಈ ಚರಂಡಿ ನೀರಿನಷ್ಟೇ ಕಸ ಹೊತ್ತು ತಂದು ಆಗಾಗ್ಗೆ ಕಸ ತುಂಬಿ ನೀರು ಹರಿಯದೆ ಬಂದಾಗಿ ಅವಾಂತರ ಸೃಷ್ಟಿಸುವುದು ಉಂಟು. ಈ ಚರಂಡಿಗೆ ಆಗಾಗ್ಗೆ ಭದ್ರಮ್ಮ ವೃತ್ತದ ಬಳಿ ಯುಜಿಡಿ ತ್ಯಾಜ್ಯವನ್ನು ಹರಿದು ಬಿಡಲಾಗುತ್ತದೆ. ಇದು ಮತ್ತಷ್ಟು ಅವಾಂತರಕ್ಕೆ ಕಾರಣವಾಗುತ್ತದೆ. ತೆರೆದ ಚರಂಡಿಯಲ್ಲಿ ಒಳಚರಂಡಿ ನೀರು ಹರಿದರೆ ಆರ್ಟಿ ನಗರ ಮತ್ತಿತರ ಕಡೆ ದುರ್ವಾಸನೆ, ಸೊಳ್ಳೆ ಹೆಚ್ಚಾಗಿ ಅಲ್ಲಿನ ನಿವಾಸಿಗಳು ಉಸಿರುಕಟ್ಟಿ ವಾಸ ಮಾಡುವಂತಾಗಿದೆ. 19ನೇ ವಾರ್ಡಿನ ನಗರಪಾಲಿಕೆ ಸದಸ್ಯ ಟಿಎಚ್ ಬಾಲಕೃಷ್ಣ ಹೇಳುವಂತೆ ವಾರಕ್ಕೊಮ್ಮೆ ಈ ದೊಡ್ಡ ಚರಂಡಿ ಸ್ವಚ್ಛಗೊಳಿಸಲೇಬೇಕು. ನಿರಂತರವಾಗಿ ಇಲ್ಲಿ ನೀರು ಹರಿಯುತ್ತಲೇ ಇರುತ್ತದೆ. ಕಟ್ಟಿಕೊಳ್ಳುವ ಕಸ ತೆಗೆದಿದ್ದರೆ ಆರ್ಟಿ ನಗರದ ಮನೆ ಸಂಪುಗಳಿಗೆ ನೀರು ನುಗ್ಗುತ್ತದೆ ಎನ್ನುತ್ತಾರೆ. ಮಳೆಗಾಲದಲ್ಲಂತೂ ಸಮಸ್ಯೆ ಹೆಚ್ಚಾಗಿರುತ್ತದೆ. ಪ್ರತಿ ಮನೆಯಲ್ಲೂ ಅಲ್ಲಿನ ಜನ ಸಂಪು ಮನೆ ಸ್ವಚ್ಛಗೊಳಿಸಬೇಕಾದ ಸ್ಥಿತಿ ಇದೆ ಎಂದು ಹೇಳುತ್ತಾರೆ. ಮೊದಲು ಚರಂಡಿಯದ್ದು ಈ ಸಮಸ್ಯೆ ಇರಲಿಲ್ಲ. ಚರಂಡಿಯನ್ನು ಅಮಾನಿಕೆರೆಗೆ ಸಂಪರ್ಕಿಸಿ ನೀರು ಕೆರೆ ಸೇರಲು ಅವಕಾಶ ಮಾಡಲಾಗಿತ್ತು. ಅಮಾನಿಕೆರೆ ಉದ್ಯಾನವನವಾಗಿ ಅಭಿವೃದ್ಧಿ ಆದ ನಂತರ ಕೆರೆ ಪಕ್ಕದಲ್ಲಿ ಚರಂಡಿ ನಿರ್ಮಿಸಿ ಕೋಡಿ ವೃತ್ತದವರೆಗೆ ಸಂಪರ್ಕ ಮಾಡಲಾಗಿದೆ. ಆದರೆ ಈ ಭಾಗದಲ್ಲಿ ಚರಂಡಿ ಎತ್ತರ ಮಾಡಿರುವುದು ನೀರು ಸರಾಗವಾಗಿ ಹರಿಯಲು ಅಡಚಣೆಯಾಗಿದೆ. ಜೊತೆಗೆ ಅಲ್ಲಲ್ಲಿ ನಿಂತು ಸಮಸ್ಯೆಯಾಗುತ್ತಿದೆ. ಚರಂಡಿ ನೀರು ಬಸಿದು ಹೋಗುವಂತೆ ಹರಿಯುವ ವ್ಯವಸ್ಥೆ ಮಾಡಿದ್ದರೆ ಈ ಸಮಸ್ಯೆ ಆಗುತ್ತಿರಲಿಲ್ಲ ಎಂದು ಪಾಲಿಕೆ ಸದಸ್ಯ ಟಿಎಚ್ ಬಾಲಕೃಷ್ಣ ಹೇಳುತ್ತಾರೆ. ಶನಿವಾರ ಬೆಳಗ್ಗೆ ಬೆಸ್ಕಾಂ ಕಚೇರಿಯ ಬಳಿ ಈ ಚರಂಡಿಯ ಕಸ ತೆಗೆಯಲಾಯಿತು. ಶಾಸಕ ಡಾ ರಫೀಕ್ ಅಹಮದ್, ಮೇಯರ್ ರವಿಕುಮಾರ್, ಸದಸ್ಯ ಬಾಲಕೃಷ್ಣ, ಆಯುಕ್ತ ಆಶಾದಾರ್ ಶರೀಫ್ ಹಾಜರಿದ್ದು ಸ್ಥಳ ಪರಿಶೀಲನೆ ಮಾಡಿ ಸಮಸ್ಯೆ ಪರಿಹಾರಕ್ಕೆ ಅಧಿಕಾರಿಗಳಿಗೆ ಸೂಚಿಸಿದರು. ಜೊತೆಗೆ ಈ ಭಾಗದಲ್ಲಿ ಹೊರಪೇಟೆ ರಸ್ತೆಯಲ್ಲಿ ಮಳೆಗಾಲದಲ್ಲಿ ನೀರು ನಿಂತು ಸಂಚಾರಕ್ಕೆ ತೊಂದರೆ ಆಗುತ್ತಿದೆ. ರಸ್ತೆ ನೀರು ಹರಿದು ಹೋಗಲು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಚರಂಡಿ ನಿರ್ಮಿಸಲಾಗುತ್ತಿದೆ ಎಂದು ಶಾಸಕರು ಹೇಳಿದರು. ತುರುವೇಕೆರೆ ತಾಲೂಕಿನ ಅಮ್ಮಸಂದ್ರ ಸಿಮೆಂಟ್ ಫ್ಯಾಕ್ಟರಿಗೆ ಸಾಮಗ್ರಿ ಒದಗಿಸುತ್ತಿದ್ದ ಜನರು ಸೌಕರ್ಯಕ್ಕೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ತುರುವೇಕೆರೆ ತಾಲೂಕಿನ ಅಮ್ಮಸಂದ್ರದಲ್ಲಿ ಸಿಮೆಂಟ್ ಉತ್ಪಾದನೆಗೆ ಪೂರಕವಾದ ಸಾಮಗ್ರಿ ಪೂರೈಕೆ ಮಾಡುತ್ತಿದ್ದ ಪ್ರದೇಶದ ಆಸುಪಾಸಿನ ಜನತೆಗೆ ಮೂಲಭೂತ ಸೌಕರ್ಯ ನೀಡುವಲ್ಲಿ ಹೈಡೆಲ್ಬರ್ಗ್ ಕಂಪನಿ ವಿಫಲವಾಗಿದ್ದು ಮೂಲಭೂತ ಸೌಕರ್ಯ ಒದಗಿಸುವಂತೆ ಒತ್ತಾಯಿಸಿ ಗಡಿಬಾಧಿತ ಪ್ರದೇಶದ ಜನತೆ ಪ್ರತಿಭಟನೆ ನಡೆಸಿದರು. ಅಮ್ಮಸಂದ್ರದ ಸಿಮೆಂಟ್ ಕಾರ್ಖಾನೆಗೆ ಕಚ್ಚಾ ಪದಾರ್ಥ ಒದಗಿಸುತ್ತಿದ್ದ ಮುಸೋಕಲಿ ವ್ಯಾಪ್ತಿಯ ಗಣಿಬಾಧಿತ ಪ್ರದೇಶದ 20ಕ್ಕೂ ಹೆಚ್ಚು ರೈತ ಮುಖಂಡರು, ಸಾಮಾಜಿಕ ಕಾರ್ಯಕರ್ತ ನಂಜುಂಡಯ್ಯ ನೇತೃತ್ವದಲ್ಲಿ ಅಮ್ಮಸಂದ್ರ ಸಿಮೆಂಟ್ ಕಾರ್ಖಾನೆ ಎದುರು ಟೆಂಟ್ ಹಾಕಿ ಪ್ರತಿಭಟನೆ ನಡೆಸಿದರು. ಹೈಡೆಲ್ಬರ್ಗ್ ಕಂಪನಿ ಹಾಗೂ ಸ್ಥಳೀಯ ನೌಕರರ ನಿರ್ಲಕ್ಷ್ಯ ಧೋರಣೆ ಖಂಡಿಸಿ ನಮಗೆ ನ್ಯಾಯ ಒದಗಿಸಬೇಕು ಎಂದು ಘೋಷಣೆ ಕೂಗಿದರು. ಸಾಮಾಜಿಕ ಕಾರ್ಯಕರ್ತ ನಂಜುಂಡಯ್ಯ ಮಾತನಾಡಿ, ಅಮ್ಮಸಂದ್ರ ಕಾರ್ಖಾನೆಯಿಂದ ಗಣಿಭೂ ಪ್ರದೇಶವಾದ ಎಲ್ಎಸ್ ಕ್ವಾರೆಯವರೆಗೆ 12 ಕಿಲೋಮೀಟರ್ ರಸ್ತೆ ಇದ್ದು 1964ರಿಂದ ಈ ರಸ್ತೆಯ ನಿರ್ವಹಣೆಯನ್ನ ಸಿಮೆಂಟ್ ಕಾರ್ಖಾನೆಯೇ ಕೈಗೊಂಡಿತ್ತು. ಆದರೆ ಪ್ರಸ್ತುತ ಕಳೆದ 15 ವರ್ಷಗಳಿಂದ ಈ ರಸ್ತೆ ಸಂಪೂರ್ಣ ಒಡೆದು ಚಿತ್ರವಾಗಿದೆ. ಸರಕು ತುಂಬಿದ ವಾಹನ
ವಾಹನಗಳ ನಿತ್ಯದ ಓಡಾಟದಿಂದ ಸಿಮೆಂಟ್ ರಸ್ತೆ ಕಿತ್ತು ಹಾಳಾಗಿದೆ, ಗುಂಡಿಗಳು ಬಿದ್ದಿವೆ. ಸಾರ್ವಜನಿಕರು ಎಷ್ಟೇ ಮನವಿ ಮಾಡಿದ್ರೂ ಕಂಪನಿ ರಸ್ತೆ ರಿಪೇರಿಗೆ ಮುಂದಾಗಿಲ್ಲ. ರಾಂಪುರದ ದ್ವಿಚಕ್ರ ಸವಾರನೊಬ್ಬ ರಸ್ತೆ ಅಪಘಾತದಲ್ಲಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಕಾತ್ರಿಕೆಹಾಳ್ ಗ್ರಾಮದ ಟೆಂಪೋ ಮುಗಚಿ ಮತ್ತೊಬ್ಬನು ಸಾವನ್ನಪ್ಪಿದ್ದಾನೆ. ರಸ್ತೆ ಸರಿಪಡಿಸದಿದ್ದರೆ ಮತ್ತಷ್ಟು ಸಾವು ಸಂಘಟಿಸುವುದು ಖಚಿತ. ಈ ಹಿನ್ನೆಲೆಯಲ್ಲಿ ಸಿಮೆಂಟ್ ಕಾರ್ಖಾನೆಯ ಆಡಳಿತ ಮಂಡಳಿ ರಸ್ತೆ ದುರಸ್ತಿ ಮುಂದಾಗಬೇಕು ಎಂದು ಆಗ್ರಹಿಸಿದೆ. ಯಾವ ಗ್ರಾಮವನ್ನು ದತ್ತು ತಗೊಂಡಿದ್ದೀರಾ? ನೀವು ಎಲ್ಲಿ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಏನನ್ನು ಅಭಿವೃದ್ಧಿ ಪಡಿಸಿದ್ದೀರಾ? ನಮಗೆ ಮಾಹಿತಿ ಕೊಟ್ರೆ ನೀವು ಮಾಡಿಲ್ಲ ಅಂದ್ರೆ ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೀವಿ. ಅದನ್ನು ಕೇಳಿದ್ರೆ ಇವರು ಉತ್ತರ ಕೊಡೋದಿಲ್ಲ ಸ್ವಾಮಿ. ಆ ಕಾರಣಕ್ಕಾಗಿ ಇವತ್ತು ನಾವು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಇಲ್ಲಿ ಪ್ರಾರಂಭಿಸಿದ್ದೀವಿ. ನಮ್ಮ ಬೇಡಿಕೆ ಇಷ್ಟಿದೆ, ನಮಗೆ ಲಿಖಿತವಾಗಿ ಉತ್ತರ ಕೊಡಬೇಕು. ಇವರು ಬರೀ ಬಾಯಿ ಮಾತಿನ ಭರವಸೆ ನಮಗೆ ಬೇಕಾಗಿಲ್ಲ ಸ್ವಾಮಿ. ಲಿಖಿತವಾಗಿ ಉತ್ತರ ಕೊಟ್ರೆ ನಮ್ಮ ಪ್ರತಿಭಟನೆಯನ್ನು ನಾವು ಹಿಂಪಡೆದು ನಾವು ಹೊರಟೋಗ್ತೀವಿ ಸ್ವಾಮಿ. ನಾವು ನಂತರ ನಾವು ಮುಂದೆ ನ್ಯಾಯಾಲಯದಲ್ಲಿ ನಾವು ಪ್ರಶ್ನೆ ಮಾಡ್ತೀವಿ. ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಹೈಡೆಲ್ಬರ್ಗ್ ಕಂಪನಿ ಜನರಲ್ ಮ್ಯಾನೇಜರ್ ಎಲಿಗರ್ ಮುಷ್ಕರ ನಿರಂತರ ಸಮಸ್ಯೆ ಆಲಿಸಿ ಸಿಮೆಂಟ್ ಕಂಪನಿಯನ್ನ ಇತ್ತೀಚೆಗಷ್ಟೇ ವಶಕ್ಕೆ ಪಡೆದು ನಿರ್ವಹಣೆ ಮಾಡುತ್ತಿದ್ದೇವೆ. ಧರಣಿ ನಡೆಸುತ್ತಿರುವ ಪ್ರದೇಶದಲ್ಲಿ ನಮ್ಮ ಹೈಡೆಲ್ಬರ್ಗ್ ಕಂಪನಿ ಸಿಮೆಂಟ್ ಉತ್ಪಾದನೆ ಸಲುವಾಗಿ ಗಣಿಗಾರಿಕೆ ನಡೆಸುತ್ತಿಲ್ಲ. ಈ ಹಿಂದಿನ ಅವಧಿಯಲ್ಲಿ ನಡೆದಿರುವ ಗಣಿಗಾರಿಕೆ ವಿಚಾರ ನಮ್ಮ ಗಮನಕ್ಕೆ ಬಂದಿಲ್ಲ. ಈ ಹಿನ್ನೆಲೆಯಲ್ಲಿ ತಾವು ನೀಡಿರುವ ಮನವಿಯನ್ನು ಕಂಪನಿಯ ಮುಖ್ಯಸ್ಥರಿಗೆ ತಿಳಿಸಿ ಅಗತ್ಯ ಕ್ರಮ ಕೈಗೊಳ್ಳುತ್ತೇನೆ ಎಂದು ಹೇಳಿದರು. ಮುಷ್ಕರದಲ್ಲಿ ರೈತ ಸಂಘದ ಉಪಾಧ್ಯಕ್ಷ ತಿಮ್ಮೇಗೌಡ, ಸ್ವರ್ಣಣ್ಣ, ಮುನಿಯಪ್ಪ, ಮಂಜುನಾಥ್, ಗುರುಸ್ವಾಮಿ, ಪ್ರಕಾಶ್ ಇತರರು ಹಾಜರಿದ್ದರು. ಶಿರಾ ತಾಲೂಕು ಬಡಮಾರನಹಳ್ಳಿಯಲ್ಲಿ ವಿದ್ಯುತ್ ಹರಿದು ಲೈನ್ಮ್ಯಾನ್ ಮೃತಪಟ್ಟನು. ವಿದ್ಯುತ್ ಲೈನ್ ರಿಪೇರಿ ಮಾಡುವಾಗ ಈ ದುರಂತ ಸಂಭವಿಸಿದೆ. ವಿದ್ಯುತ್ ಲೈನ್ ರಿಪೇರಿ ಮಾಡಲು ಹೋಗಿ ಬೆಸ್ಕಾಂನ ನೌಕರನಿಗೆ ವಿದ್ಯುತ್ ಹರಿದು ಆತ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಶಿರಾ ತಾಲೂಕು ಬಡಮಾರನಹಳ್ಳಿಯಲ್ಲಿ ನಡೆದಿದೆ. ಮೃತನನ್ನು ಹಿರಿಯೂರು ತಾಲೂಕು ಬಬ್ಬೂರು ನಿವಾಸಿ 20 ವರ್ಷದ ಸುಹೇಲ್ ಅಹಮದ್ ಸಾಬ್ ಎಂದು ಗುರುತಿಸಲಾಗಿದೆ. ಸುಹೇಲ್ 3 ತಿಂಗಳ ಹಿಂದೆ ಬೆಸ್ಕಾಂನ ಲೈನ್ಮನ್ ಆಗಿ ಕೆಲಸಕ್ಕೆ ಸೇರಿದ್ದರು. ಪಟ್ಟನಾಯಕನಹಳ್ಳಿ ಬಳಿ ಬಡಮಾರನಹಳ್ಳಿಯಲ್ಲಿ ವಿದ್ಯುತ್ ಲೈನ್ ದುರಸ್ತಿ ಮಾಡಲು ಕಂಬ ಏರಿದಾಗ ವಿದ್ಯುತ್ ಹರಿದು ಮೃತರಾದರು. ಪಟ್ಟನಾಯಕನಹಳ್ಳಿ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರಲ್ಲದೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಘಟನೆಗೆ ಬೆಸ್ಕಾಂ ಸಿಬ್ಬಂದಿಯ ನಿರ್ಲಕ್ಷ್ಯತನವೇ ಕಾರಣ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ತುಮಕೂರಿನಲ್ಲಿ ನೂತನವಾಗಿ ಬಿಇಒ ಕಚೇರಿ ಕಟ್ಟಡ ನಿರ್ಮಾಣವಾಗುತ್ತಿದೆ, ಆದರೆ ನಿರ್ಮಾಣ ಕಾರ್ಯ ಮಾತ್ರ ಆಮೆ ವೇಗದಲ್ಲಿ ಸಾಗುತ್ತಿದೆ. ತುಮಕೂರಿನ ಹೃದಯ ಭಾಗದಲ್ಲಿ ಬಿಇಒ ಕಚೇರಿಯ ಸುಸರ್ಜಿತ ಕಟ್ಟಡ ನಿರ್ಮಾಣವಾಗುತ್ತಿದ್ದು ಹಲವಾರು ತಿಂಗಳುಗಳಿಂದ ಕಟ್ಟಡ ನಿರ್ಮಾಣ ಕಾರ್ಯ ಸ್ಥಗಿತಗೊಂಡಂತೆ ಕಾಣಬರುತ್ತಿದೆ. ನಗರ ಪೊಲೀಸ್ ಠಾಣೆ ಎದುರಿನಲ್ಲಿಯೇ ಬಿಇಒ ಕಚೇರಿಯು ದುಸ್ಥಿತಿಯಲ್ಲಿರುವ ಕಟ್ಟಡದಲ್ಲೇ ನಡೆಯುತ್ತಿದೆ. ಪುರಾತನ ಕಾಲದ ಕಟ್ಟಡವೆಂದು ಹೇಳಲಾಗಿದ್ದರೂ ಕಟ್ಟಡ ಸ್ವಲ್ಪ ಭದ್ರವಾಗಿದ್ದರೂ ಸಹ ಕಚೇರಿಯಲ್ಲಿರುವ ಫ್ಯಾನ್ಗಳು ಮತ್ತು ಪೀಠೋಪಕರಣಗಳು ದುಸ್ಥಿತಿ ತಲುಪಿದ್ದು ಇದು ಯಾವುದೋ ಕಾಲದ ಕಚೇರಿಯಂತೆ ಕಾಣಬರುತ್ತಿದೆ. ಈ ಕಟ್ಟಡದಲ್ಲಿ ಈ ಹಿಂದೆ ಹಳೆ ಮಾಧ್ಯಮಿಕ ಶಾಲೆಯಾಗಿದ್ದು ಆ ಶಾಲೆಯನ್ನ ಖಾಲಿ ಮಾಡಿಸಿ ಬಿಇಒ ಕಚೇರಿಯನ್ನ ಮಾಡಿಕೊಡಲಾಗಿದ್ದು ಹಲವಾರು ವರ್ಷಗಳಿಂದ ಬಿಇಒ ಕಚೇರಿ ಈ ಕಟ್ಟಡದಲ್ಲೇ ನಡೆಯುತ್ತಿದೆ. ಈ ಕಟ್ಟಡದ ಪಕ್ಕದಲ್ಲೇ ಸರ್ಕಾರವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಿಇಒ ಕಚೇರಿಯ ಸುಸರ್ಜಿತ ಕಟ್ಟಡ ಆರಂಭವಾಗಿತ್ತಾದರೂ ಅರ್ಧಂಬರ್ಧ ನಿರ್ಮಾಣ ಆಗಿ ಈಗ ಸ್ಥಗಿತಗೊಂಡಂತೆ ಕಾಣಬರುತ್ತಿದೆ. ನಗರದ ಹೃದಯ ಭಾಗದಲ್ಲೇ ಕಟ್ಟಡ ನಿರ್ಮಾಣದ ಕಾರ್ಯ ಅಪೂರ್ಣಗೊಂಡಿದ್ದು ಇದಕ್ಕೆ ಕಾರಣವೇನೆಂದು ತಿಳಿದು ಬಂದಿಲ್ಲ. ನಗರ ಶಾಸಕ ಡಾ ರಫೀಕ್ ಅಹಮದ್, ಡಿಡಿಪಿಐ ಮಂಜುನಾಥ್ ಸೇರಿದಂತೆ ಅಧಿಕಾರಿಗಳು ಸ್ಥಳ ಪರಿಶೀಲಿಸಿ ಅಪೂರ್ಣಗೊಂಡ ಕಟ್ಟಡ ಪೂರ್ಣಗೊಳಿಸುವತ್ತ ಆಸಕ್ತಿ ಕೈಗೊಳ್ಳುತ್ತಾರೆಂಬುದನ್ನ ಕಾದು ನೋಡಬೇಕಿದೆ. ತುಮಕೂರಿನಲ್ಲಿ ರಸ್ತೆಗಳ ಅಧ್ವಾನ ಸ್ಥಿತಿ ಮುಂದುವರೆದಿದೆ. ಸರಸ್ವತಿಪುರಂನ ರಸ್ತೆಗಳು ಗುಂಡಿಗಳಿಂದ ರಾರಾಜಿಸುತ್ತಿವೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ತುಮಕೂರಿನ ಕುಡಿಗಲ್ ರಸ್ತೆಯಲ್ಲಿರುವ ಗಾಯತ್ರಿ ಕಲ್ಯಾಣ ಮಂಟಪದ ಪಕ್ಕದ ಸ್ವಾಮಿ ವಿವೇಕಾನಂದ ರಸ್ತೆಯು ಕೆಸರು ಗದ್ದೆಯಾಗಿ ಮಾರ್ಪಟ್ಟಿದೆ. ಈ ರಸ್ತೆಯಲ್ಲಿ ಒಳಚರಂಡಿ ಕಾಮಗಾರಿ ಮಾಡಲು ರಸ್ತೆಯಾಗಿದ್ದು ಕಾಮಗಾರಿಯನ್ನ ಪೂರ್ಣಗೊಳಿಸದೆ ಅರ್ಧಂಬರ್ಧ ಮಾಡಿದ್ದರಿಂದ ಈ ಭಾಗದ ನಾಗರಿಕರು ದ್ವಿಚಕ್ರ ವಾಹನದಲ್ಲಿ ಸಂಚರಿಸಲಾಗದೆ ಬಿದ್ದು ಗಾಯಗೊಂಡಿದ್ದಾರೆ.
ಕಳೆದ ಎರಡು ದಿನಗಳಿಂದ ಸುರಿದ ಮಳೆಯಿಂದಾಗಿ ರಸ್ತೆ ಕೆಸರುಮಯವಾಗಿದ್ದರಿಂದ ಸುಗಮವಾಗಿ ಓಡಾಡಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೈಎಚ್ ಹುಚ್ಚಯ್ಯ ಹೇಳಿದರು. ಸರಸ್ವತಿಪುರಂ ಭಾಗದಲ್ಲಿ ಹೊಸದಾಗಿ ಒಳಚರಂಡಿ ಮತ್ತು ನೀರು ಸರಬರಾಜು ಮಂಡಳಿಯವರು ಆ ರಸ್ತೆಗಳನ್ನೆಲ್ಲ ಅಗೆದು ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡಿ ಅದನ್ನು ರಸ್ತೆಯನ್ನು ಹಾಳು ಮಾಡಿ ಹೋಗ್ತಾರೆ ಹೊರತು ರಸ್ತೆಯನ್ನು ಸರಿ ಮಾಡಿ ಹೋಗುವುದಿಲ್ಲ. ಇತ್ತೀಚಿನ ಮಳೆಯಿಂದಾಗಿ ಅವರು ಅಪೂರ್ಣಗೊಂಡಿರುವಂಥ ಕಾಮಗಾರಿಗಳಲ್ಲಿ ರಸ್ತೆಗಳೆಲ್ಲ ಹಾಳಾಗಿ ಚರಂಡಿಗಳಿಲ್ಲದೆ ನೀರೆಲ್ಲ ರಸ್ತೆ ಮಧ್ಯದಲ್ಲೇ ನಿಂತ್ಕೊಂಡು ಜನರು ತಾರಾಡೋದಕ್ಕೆ ಕಷ್ಟ ಆಗಿದೆ. ಮತ್ತು ರಸ್ತೆಗಳು ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಈ ಕಟ್ಟೆ ಕೆರೆಗಳ ಟೈಪ್ನಲ್ಲಿ ಆಗೋಗಿರೋದ್ರಿಂದ ಇಲ್ಲಿನ ನಾಗರಿಕರಿಗೆ ಹೊರಗಡೆ ತಾರಾಡೋದಕ್ಕೆ ಬಹಳ ಕಷ್ಟ ಆಗಿದೆ. ಈ KUSSB ಅವರು ಮತ್ತು ಈ ಕೆಲಸ ಮಾಡ್ತಾ ಇರೋರು LNT ಅವರು ಬಹಳ ಬೇಜವಾಬ್ದಾರಿ ತನದಿಂದ ಸರಿಯಾಗಿ ಕೆಲಸ ಮಾಡದಲ್ಲೇ ನಾಗರಿಕರಿಗೆ ಬಹಳ ತೊಂದರೆ ಆಗಿದೆ. ಮಹಾನಗರ ಪಾಲಿಕೆ ಆಯುಕ್ತರು ಈ ಕಡೆ ಗಮನ ಹರಿಸಬೇಕು ಮತ್ತು ಈ ಭಾಗದಲ್ಲಿ ಗೆದ್ದಿರುವಂತಹ ಕಾರ್ಪೊರೇಟರ್ ಕೂಡ ಆಗಿಂದಾಗ್ಗೆ ಬಂದು ಕೆಲಸ ಏನ್ ನಡೀತದೆ ಅಂತ ನೋಡಿ ಅದನ್ನ ಸರಿ ಮಾಡಬೇಕು, ನಾಗರಿಕರಿಗೆ ಅನುಕೂಲ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಈ ರಸ್ತೆ ತೀವ್ರವಾಗಿ ಹಾಳಾಗುವುದಕ್ಕೆ ನಗರ ನೀರು ಸರಬರಾಜು ಮಂಡಳಿಯವರೇ ಕಾರಣರಾಗಿದ್ದು ಅಧಿಕಾರಿಗಳ ಬೇಜವಾಬ್ದಾರಿ ಎದ್ದು ಕಾಣುತ್ತಿದ್ದು ಒಳಚರಂಡಿ ಕಾಮಗಾರಿ ತ್ವರಿತವಾಗಿ ಮುಗಿಸದೆ ವಿಳಂಬ ಮಾಡಿದ್ದಾರೆಂದು ಹುಚ್ಚಯ್ಯ ಅವರು ದೂರಿದರು. ಕಳೆದ ಒಂದು ವಾರದಿಂದ ರಸ್ತೆ ತೀವ್ರವಾಗಿ ಹಾಳಾಗಿದ್ದು ಇದರಿಂದ ರೋಸಿ ಹೋದ ಈ ಭಾಗದ ನಾಗರಿಕರು ಇಂದು ಪಾಲಿಕೆ ಹಾಗೂ ನಗರ ನೀರು ಸರಬರಾಜು ಮಂಡಳಿ ವಿರುದ್ದ ಪ್ರತಿಭಟನೆ ನಡೆಸಿದರು. ಈ ಸುದ್ದಿ ತಿಳಿದು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ನಿವಾರಿಸಲು ಮುಂದಾದರು. ಸರ್ಕಾರ ಸವಲತ್ತುಗಳನ್ನು ಫಲಾನುಭವಿಗಳಿಗೆ ತಲುಪಿಸುವಲ್ಲಿ ಅಧಿಕಾರಿಗಳು ವಿಫಲವಾಗಿದ್ದಾರೆ ಎಂದು ಹುಳಿಯಾರಿನಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಸರ್ಕಾರ ಅನೇಕ ಸವಲತ್ತು ನೀಡುತ್ತಿದೆಯಾದರೂ ಅಧಿಕಾರಿಗಳು ಸರ್ಕಾರದ ಸವಲತ್ತುಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ಜಿಲ್ಲಾ ಪಂಚಾಯಿತಿ ಸದಸ್ಯ ವೈಸಿ ಸಿದ್ದರಾಮಯ್ಯ ಆರೋಪಿಸಿದರು. ಹುಳಿಯಾರು ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾ ಪಂಚಾಯಿತಿ ಕೈಗಾರಿಕಾ ವಿಭಾಗದಿಂದ ಕುಶಲಕರ್ಮಿಗಳಿಗೆ ಉಚಿತವಾಗಿ ಉಪಕರಣ ಕಿಟ್ ವಿತರಿಸಿ ಮಾತನಾಡಿ ತಾಲೂಕಿನ ರೈತರಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ಸರ್ಕಾರದ ಸವಲತ್ತು ಸಿಗುತ್ತಿಲ್ಲ ಎಂಬುದು ಮನಗೊಂಡು ಜಿಲ್ಲಾ ಪಂಚಾಯಿತಿಯಿಂದ ಅಧಿಕಾರಿಗಳನ್ನು ಹುಳಿಯಾರಿಗೆ ಬರಮಾಡಿಕೊಂಡು ಕೂಲಿ ಕಾರ್ಮಿಕರಿಗೆ ಇಂದು ಕಿಟ್ ವಿತರಿಸಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಪಶು ಇಲಾಖೆಯ ಪಶುಭಾಗ್ಯ ಯೋಜನೆಯ ಹಸುಗಳನ್ನು ಕ್ರೀಡಾ ಇಲಾಖೆಯ ಕ್ರೀಡಾ ಸಲಕರಣೆಗಳನ್ನು ತೋಟಗಾರಿಕೆ ಇಲಾಖೆಯ ಸಸಿಗಳನ್ನು ಸಹ ಹುಳಿಯಾರಿನಲ್ಲೇ ಅಧಿಕಾರಿಗಳನ್ನು ಕರೆತಂದು ವಿತರಿಸಲಾಗುವುದು ಎಂದರು. ಕೈಗಾರಿಕಾ ವಿಸ್ತರಣಾಧಿಕಾರಿ NS ಪ್ರಸಾದ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಿಲ್ಲಾ ಪಂಚಾಯಿತಿ ಕೈಗಾರಿಕಾ ವತಿಯಿಂದ ತಾಲೂಕಿಗೆ 25 ಜನ ಆಯ್ಕೆಯಾಗಿದ್ದು ಕೋರಗೆರೆ ಯಳನಾಡು ಹುಳಿಯಾರು ಪಂಚಾಯಿತಿ ವ್ಯಾಪ್ತಿಯ ಅರ್ಹ ಫಲಾನುಭವಿಗಳಾದ ಗಾರೆ ಕುಮಾರ್ ಗಾರೆ ಅಂಜನ್ ಕುಮಾರ್ ಕಾಮರಿಕೆ ರಂಗನಾಥ್ ದೋಬಿ ಶಾಂತಕುಮಾರ್ ಬಡಗಿ ಪುರುಷೋತ್ತಮ್ ಅವರಿಗೆ ಉಚಿತ ಕಿಟ್ ವಿತರಿಸಲಾಗುತ್ತಿದೆ ಎಂದು ತಿಳಿಸಿದರು. ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮಲ್ಲಿಕಾರ್ಜುನಯ್ಯ ಗ್ರಾಮ ಪಂಚಾಯಿತಿ ಸದಸ್ಯರಾದ ಧನುಷ್ ರಂಗನಾಥ್ ಬಡ್ಡಿ ಪುಟ್ಟಣ್ಣ ಎಲ್ಆರ್ ಚಂದ್ರಶೇಖರ್ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಕೆಂಕೆರೆ ಕುಮಾರ್ ಎಪಿಎಂಸಿ ಮಾಜಿ ಸದಸ್ಯ ರಹಮತ್ ಉಲ್ಲಾ ಸಾಬ್ ಇತರರು ಹಾಜರಿದ್ದರು. ರೋಟರಿ ಸಂಸ್ಥೆ ಸಾಮಾಜಿಕ ಕಾರ್ಯ ಮಾಡುತ್ತಿದೆ ಎಂದು ತುರುವೇಕೆರೆಯಲ್ಲಿ ಸಂಸ್ಥೆಯ ಅಧ್ಯಕ್ಷ ಎಸ್ಕೆ ಥಾಮಸ್ ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಸಂಸ್ಥೆಯಾಗಿರುವ ರೋಟರಿ ಈ ವರ್ಷದಲ್ಲಿ ಹ್ಯಾಪಿ ಸ್ಕೂಲ್ ಎಂಬ ವಿಶೇಷ ಯೋಜನೆ ಜಾರಿಗೆ ತಂದಿದೆ. ಇದರ ಉದ್ದೇಶದ ಫಲವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರುವ ಶಾಲೆಗಳನ್ನು ಗುರುತಿಸಿ ಆ ಶಾಲೆಗೆ ಅಗತ್ಯವಿರುವ ಮೂಲ ಸೌಕರ್ಯ ಒದಗಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಿದೆ ಎಂದು ರೋಟರಿ ಸಂಸ್ಥೆಯ ಅಧ್ಯಕ್ಷ ಎಸ್ಕೆ ಥಾಮಸ್ ಹೇಳಿದರು. ತುರುವೇಕೆರೆಯ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಜೆಪಿ ವಿದ್ಯಾಸಂಸ್ಥೆ ಮತ್ತು ರೋಟರಿ ಕ್ಲಬ್ನ ಸಹಯೋಗದಲ್ಲಿ ಡೆಸ್ಕ್ ವಿತರಣೆ ಸಮಾರಂಭ ಉದ್ಘಾಟಿಸಿ ಮಾತನಾಡಿ ರೋಟರಿ ಸಂಸ್ಥೆ ಪೋಲಿಯೋ ಮುಕ್ತ ಭಾರತ ಮಾಡಿದ ರೀತಿಯೇ ಪ್ರತಿಯೊಬ್ಬರೂ ವಿದ್ಯಾವಂತರಾಗಬೇಕು. ಎಲ್ಲ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯ ದೊರೆಯುವ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಗುಣಮಟ್ಟದ ಶಿಕ್ಷಣ ದೊರೆಯಬೇಕು ಎಂಬ ಕಾಳಜಿಯಿಂದ ಸೇವೆ ಮಾಡಲು ತಮ್ಮ ಸಂಸ್ಥೆ ಮುಂದಾಗಿದೆ ಎಂದರು. ಶಾಲೆಗಳಲ್ಲಿ ಕೇವಲ ಪುಸ್ತಕ ಬೋಧನೆ ನಡೆಯುತ್ತಿದೆ. ಮಕ್ಕಳಿಗೆ ನೈತಿಕತೆಯ ಅಗತ್ಯವಿದೆ. ಮಕ್ಕಳು ಕೇವಲ ವಿದ್ಯಾವಂತರಾದರೆ ಸಾಲದು, ಅವರಿಗೆ ಮಾನವೀಯತೆಯ ಪಾಠ ಅಗತ್ಯವಾಗಿದೆ. ಆದ್ದರಿಂದ ಶಿಕ್ಷಕರು ನೈತಿಕತೆಗಳನ್ನು ಹೇಳುವ ಅಗತ್ಯವಿದೆ ಎಂದರು.
ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಗಂಗಾಧರ್ ಮಾತನಾಡಿ, ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಕುಳಿತುಕೊಳ್ಳಲು ಸೂಕ್ತ ವ್ಯವಸ್ಥೆ ಇಲ್ಲದೆ ಪರದಾಡುತ್ತಿದ್ದರು. ಇದನ್ನ ಗಮನಿಸಿದ ರೋಟರಿ ಮತ್ತು ಜೆಪಿ ಸಂಸ್ಥೆ ಡೆಸ್ಕ್ಗಳ ವ್ಯವಸ್ಥೆ ಮಾಡಿರುವುದು ಉತ್ತಮ ಕಾರ್ಯ ಎಂದರು. ಜೆಪಿ ಸಂಸ್ಥೆಯ ಅಧ್ಯಕ್ಷ ಎಂ ವಿಶ್ವೇಶ್ವರಯ್ಯ, ಕಾರ್ಯದರ್ಶಿ ಟಿಎಸ್ ಪ್ರಕಾಶ್ ಗುಪ್ತಾ, ಗೌರವ ಪ್ರಾಂಶುಪಾಲ ಟಿ ತಿಮ್ಮಯ್ಯ, ನಿರ್ದೇಶಕರಾದ ಟಿವಿ ಕಾಂತರಾಜು, ಜಯಮ್ಮ, ಟಿಬಿ ಮಂಜುನಾಥ್, ಲಕ್ಷ್ಮೀನಾರಾಯಣ್ ಇತರರು ಇದ್ದರು. ಮತ್ತೊಮ್ಮೆ ಹೆಡ್ಲೈನ್ಸ್. ಸಮಾಜದಲ್ಲಿ ಅಧಿಕಾರ ಶ್ರೀಮಂತಿಕೆಗೆ ಪೂಜ್ಯ ಸ್ಥಾನ ಸಿಕ್ಕಿದೆ, ಭ್ರಷ್ಟಾಚಾರ ವಿಜೃಂಭಿಸುತ್ತಿದೆ, ಭ್ರಷ್ಟಮುಕ್ತ ಸಮಾಜಕ್ಕೆ ವಿದ್ಯಾರ್ಥಿಗಳು ಮುಂದಾಗಿ, ತುಮಕೂರಿನಲ್ಲಿ ಮಾಜಿ ಲೋಕಾಯುಕ್ತ ಸಂತೋಷ್ ಹೆಗಡೆ ಕರೆ. ಮಧುಗಿರಿಯಲ್ಲಿ 28,000 ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ವಿತರಣೆ. ಸರ್ಕಾರಿ ಶಾಲೆಗೆ ಸರ್ಕಾರ ಹೆಚ್ಚಿನ ಸೌಕರ್ಯ, ವಿದ್ಯಾರ್ಥಿಗಳು ಪ್ರಗತಿ ಸಾಧಿಸಿ, ಶಾಸಕ ಕೆಎನ್ ರಾಜಣ್ಣ ಸಲಹೆ. ವಿದ್ಯುತ್ ಹರಿದು ಲೈನ್ಮ್ಯಾನ್ ಸಾವು, ಶಿರಾ ತಾಲೂಕು ಬಡಮಾರನಹಳ್ಳಿಯಲ್ಲಿ ದುರ್ಘಟನೆ. ಇಲ್ಲಿಗೆ ಅಮೋಘ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಕೆಆರ್ ಪಾಲಾಕ್ಷ. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ ವಾರ್ತೆಗಳು.